ನಮಸ್ಕಾರ ದೇವರು. ಬ್ರಿಟಿಷರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಪೋರ್ಚುಗೀಸರು ಬಂದಿದ್ರು. ಏನಕ್ಕೆ ಬಂದಿದ್ರು? ಭಾರತದಲ್ಲಿರೋ ಮಸಾಲೆ ಪದಾರ್ಥಗಳನ್ನ ತಗೊಂಡೋಗಿ ಅವ್ರ ದೇಶಕ್ಕೆ ಮಾರಕ್ಕೆ. ಪೋರ್ಚುಗೀಸರು ಬಂದಾಗ ಆ ಟೈಮಲ್ಲಿ ಚೈನೀಸವ್ರು ಬಂದರು. ಚೈನೀಸವ್ರು ಬಂದಾಗ ಆ ಕೋಸ್ಟಲ್ ರೀಜನ್, ಅಂದರೆ ಸಮುದ್ರದ ಪಕ್ಕ ಇರೋವಂಥ ದಡಗಳು, ಅದನ್ನು ಕೋಸ್ಟಲ್ ರೀಜನ್ ಅಂತ ಕೂಗ್ತೀವಿ. ಆ ಕೋಸ್ಟಲ್ ರೀಜನಲ್ಲಿರೋ ಚೈನೀಸ್ ಫಿಷರ್ಮೆನ್ಗಳು ಬಂದು ಈ ಕೊಚ್ಚಿಲಿ ಅವರ ಚೈನೀಸ್ ಫಿಶಿಂಗ್ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ನಿಮಗೆ ತೋರಿಸೋಕೆ ಹೋಗ್ತಾ ಇದ್ದೀನಿ ಚೈನೀಸ್ ಫಿಶಿಂಗ್ ಮೆಥಡು. ಇದಂತೂ ಕೊಚ್ಚಿಯ ಐಕೋನಿಕ್ಕು. ಇಲ್ಲಂತೂ ಬೇಜಾನ್ ಫಿಶಿಂಗ್ ನೆಟ್ ಇದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು ಫಿಶಿಂಗ್ ನೆಟ್ಗಳಿದೆ ನೋಡಿ. ಮೀನುಗಳೆಲ್ಲ ಹಿಡಿದಿರೋದಿಲ್ಲ, ಹಾಕಿದ್ದಾರೆ ಆ ಫಿಶಿಂಗ್ ನೆಟ್ಟಿಂದ. ಇಲ್ಲಂತೂ ಹೋಗೋವಾಗ ಹುಷಾರಾಗಿ ಹೋಗ್ಬೇಕು. ಒಂಚೂರು ಏನಾರ ಕಾಲು ತಪ್ಪಿದ್ರೆ ಸೀದಾ ಸಮುದ್ರ. ಚೈನೀಸ್ ಫಿಶಿಂಗ್ ನೆಟ್ ಇದೆಯಲ್ಲ, ಇದು ಮಕ್ಕಳು ಈ ಕಡೆ ಒಬ್ಬ ಈ ಕಡೆ ಒಬ್ಬ ಕುತ್ಕೊಂಡು ಐಸಂ ಪೈಸ ಆಡ್ತಾರಲ್ಲ, ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಈ ಕಡೆ ಎಲ್ಲ ನೋಡಿ ಕಲ್ಲುಗಳು ಕಟ್ಟಿದ್ದಾರೆ ನೋಡಿ, ದೊಡ್ಡ ದೊಡ್ಡ ಕಲ್ಲುಗಳು ಕಟ್ಟಿದ್ದಾರೆ, ಎಷ್ಟೊಂದು ಕಲ್ಲುಗಳಿದೆ. ಆ ಕಡೆ ಪಾರ್ಟಲ್ಲಿ ಬಲೆ ಹಾಕಿದ್ದಾರೆ. ಒಂದು ಫಿಶಿಂಗ್ ನೆಟ್ನ ಆಪ್ರೇಟ್ ಮಾಡೋಕ್ಕೆ ನಾಲ್ಕು ಜನ ಫಿಷರ್ಮೆನ್ಗಳು ಬೇಕು ನೋಡಿ. ಒಂದೊಂದ್ಸಲ ಇದು ಕೆಳಗಡೆ ಹೋಗಲ್ಲ, ಯಾಕಂದರೆ ನೀರಲ್ಲಿರುವಂಥ ಪ್ರೆಷರ್ ಮೇಲೆ ತೆಳ್ತಾ ಇರುತ್ತೆ ಬಲೆನ. ಆವಾಗ ಫಿಷರ್ಮೆನ್ಗಳು ಇದ್ರ ಮೇಲೆ ಹತ್ಬಿಟ್ಟು ಇನ್ನೂ ಜಾಸ್ತಿ ಬಾರೋಗ್ಬಿಡ್ತಾರೆ. ಮತ್ತು ಅಲ್ಲಿ ನೋಡಿದ್ರೆ ಅದು ಕೊಚ್ಚಿಯ ಪೋರ್ಟು. ದಿನಕ್ಕೆ ನೂರಾರು ಕಂಟೈನರ್ಸು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲ ಅದೇ ಜಾಗದಲ್ಲಿ ಆಗ್ತಾ ಇರುತ್ತೆ. ಡ್ರೆಜ್ಜಿಂಗ್ ಶಿಪ್ ಬರ್ತಾ ಇದೆ ನೋಡಿ ಅದು. ಅದು ಏನು ಮಾಡುತ್ತೆ ಅಂತಂದರೆ, ಸಮುದ್ರದೊಳಗಡೆ ಚಾನೆಲ್ಗಳು ಮಾಡಿರ್ತಾರಲ್ಲ, ಆ ಚಾನಲ್ನಿಂದ ಮಣ್ಣು ತೆಗೆಯುತ್ತೆ, ಅದು ಕ್ಲೀನ್ ಮಾಡುತ್ತೆ ಚಾನಲ್ಗಳನ್ನ. ಏನು ಚಾನಲ್ ಕ್ಲೀನ್ ಮಾಡುತ್ತೆ ಈ ಡ್ರೆಜ್ಜಿಂಗ್ ಶಿಪ್ಪು ಅಂತ ಕೇಳ್ಬೋದು. ದೊಡ್ಡ ದೊಡ್ಡ ಶಿಪ್ಗಳು ಹೋಗುತ್ತೆ ನೋಡಿ. ಆ ದೊಡ್ಡ ದೊಡ್ಡ ಶಿಪ್ಗಳು ಸಮುದ್ರ ಎಷ್ಟು ದೊಡ್ಡದಾಗಿದ್ರೆ ಹೆಂಗೆ ಬೇಕೋ ಹಂಗೆ ಹೋಗೋಕ್ಕಾಗಲ್ಲ, ಅದೇ ಲೈನ್ ಇರುತ್ತೆ. ಆ ಲೈನ್ ತುಂಬ ಡೀಪ್ ಇರುತ್ತೆ. ಆ ಚಾನಲ್ನ ಕ್ಲೀನ್ ಮಾಡುವಂಥ ಕೆಲಸ ಈ ಡ್ರೆಜ್ಜಿಂಗ್ ಶಿಪ್ ಮಾಡ್ತಾ ಇರುತ್ತೆ ನೋಡಿ. ಆ ಶಿಪ್ ಹಂಗೆ ಹೋಗ್ತಾ ಇದ್ರೆ ಆ ಶಿಪ್ಪಿನ ಮುಂದೆ ನೋಡಿ, ಇನ್ನೆಷ್ಟು ಫೋರ್ಸಲ್ಲಿ ಹೋಗ್ತಾ ಇರಬೇಕು ನೋಡಿ ಆ ಶಿಪ್ಪು. ಈ ಥರ ಎಳೆದಾಗ ಆ ಕಡೆ ಇರೋವಂಥ ಫಿಶಿಂಗ್ ನೆಟ್ಟು ಮೇಲೆ ಬರ್ತಾ ಇರುತ್ತೆ ನೋಡಿ. ಎಲ್ಲ ಕಲ್ಲುಗಳು ಜೊತೆ ಬಂದ್ಬಿಡ್ತು. ವಾಹ್, ಇದಂತೂ ಅದ್ಭುತ ನೋಡಕ್ಕೆ. ಆ ಎಳ್ದ್ಬಿಟ್ಟು ಹಾಕಿ ಎಳಿಬೇಕು ನೋಡಿ, ಅವಾಗ ಇಲ್ಲಿ ಕುಂತ್ಕೊಳ್ಳುತ್ತೆ ಇದು. ಈಗ ಆ ಬಲೆ ಇದೆ ನೋಡಿ, ಆ ಬಲೆಯಲ್ಲಿ ಮೀನು ಇರುತ್ತೆ. ಅದನ್ನು ಎಳಿಯೋಕ್ಕೆ, ಹಾಕೋಕ್ಕೆ, ತಿರ್ಗಾ ಬಲೆ ಎಳ್ಕೊಳ್ಳೋಕ್ಕೆ ಇದಂತೂ ಸ್ವಲ್ಪ ಚಾಲೆಂಜಿಂಗೇ ಹೌದು. ಫಿಶ್ ಮಿಲಾಹೇ, ಎರಡು ಫಿಶ್ ಸಿಕ್ತು ನೋಡಿಗರು. 15 ನಿಮಿಷ ಕಾದಾದ್ಮೇಲೆ ಸತ್ತೋಗಿದ್ಯಾ? ಬದುಕಿದ್ಯಾ ಫಿಶ್? ಬದುಕಿದ್ಯಾ ಫಿಶ್? ಓಕೆ, ಸತ್ತೋಗಿ. ವೈಟ್ ಮಾಲಕ್ ಹ್ಯಾಂಡ್ ಟೇಕ್ ಇನ್ ಹ್ಯಾಂಡ್ ಟೇಕ್ ಇನ್ ಹ್ಯಾಂಡ್ ಶೋ ಶೋ ಶೋ. ಓ, ಸತ್ತೋಗಿದೆ ಇದು. ಫಿಶ್ ನೇಮ್? ದಿಸ್ ಮಾಲಟ್. ಮಾಲೆಟ್? ದಿಸ್ ಇಸ್ ಆಡಿಯನ್. ಆಡಿಯನ್? ಸಾಡಿಯನ್. ಸಾಡಿಯನ್? ಓ, ಇದು ಸಾಡಿಯನ್ ಫಿಶ್, ಅದು ಮಾಲೆಟ್. ಮಾಲೆಟ್? ಮಾಲೆಟ್ ಫಿಶ್. ಓಕೆ. ಕಿಲೋ 1 kg ಹೌ ಮಚ್? 400 ನೋಡಿ. ಇಲ್ಲಿ ಸೀಗಡಿಗಳೆಲ್ಲ ಬೇರೆ ಕಡೆಯಿಂದ ತೊಗೊಂಬಂದಿದ್ದಾರೆ, ಆದರೆ ಇಲ್ಲಿರೋಂಥ ಮೀನುಗಳೆಲ್ಲ ಇಲ್ಲಿಂದನೇ ಹಿಡ್ದಿರೋದು ಈ ಫಿಶಿಂಗ್ ನೆಟ್ಗಳಿಂದ. ಎಲ್ಲ ಮೀನುಗಳು ಬಾಯಿ ಬಾಯಿ ಬಿಟ್ಕೊಂಡು ಸತ್ತೋಗಿದೆ ನೋಡಿ ಪಾಪ. ಆ ಅಂತ ಇದೆ ಇದಂತೂ. ಇದನ್ನು ಬಾಯಿ ಅಲ್ಲಾಡಿಸ್ತಾ ಇದೆ ಇವರು. ಇನ್ನೂ ಜೀವ ಇದೆ ಇದಕ್ಕೆ, ಕೊನೆ ಉಸಿರು ಎಳೀತಾ ಇದೆ ಇದಂತೂ. ಬಾಯಿಗೆ ನೀರು ಬಿಡೋಣ ಸ್ವಲ್ಪ ಜೀವ ಉಳಿಸ್ಕೊಳ್ಳೋಕ್ಕೆ. ಏಯ್, ಕುಡಿತು ನೀರು ಗುರು, ಕುಡಿತು ನೀರು. ಇನ್ನೂ ಜೀವ ಇದೆ ಗುರು. ಈಗ ಈ ಜಾಗ ಏನು ನೋಡ್ತಾ ಇದ್ದೀರಾ, ಈ ರಸ್ತೆ ಏನು ನೋಡ್ತಾ ಇದ್ದೀರಾ, ನೂರಾರು ವರ್ಷಗಳ ಹಿಂದೆ ಇಲ್ಲಿ ಯಹೂದಿಗಳು ಸಂತೋಷದಿಂದ ಜೀವನ ಮಾಡಿದಂಥ ಜಾಗ ಇದು. ದೇವಸ್ಥಾನ ಮನೆಗಳು ನೋಡಿ, ಇದು ನೂರಾರು ವರ್ಷಗಳ ಹಳೆಯ ಮನೆಗಳು ಇವೆಲ್ಲ. ಗಟ್ಟುಮುಟ್ಟಾಗಿದೆ ನೋಡಿ. ಬ್ರಿಟಿಷರು ನಮ್ಮನ್ನ 200 ವರ್ಷಗಳ ಕಾಲ ಆಳಿದ್ರು. ಬ್ರಿಟಿಷರು ಬರೋಕ್ಕಿಂತ ಮುಂಚೆನೆ ಹಲವಾರು ಇನ್ವೇಡರ್ಸ್ ಬಂದರು. ಪೋರ್ಚುಗೀಸ್ ಅವ್ರು ಬಂದರು, ಡಚ್ ಅವ್ರು ಬಂದರು, ಫ್ರೆಂಚ್ ಅವ್ರು ಬಂದರು. ಈ ಪೋರ್ಚುಗೀಸ್ ಅವ್ರು ಬರೋಕ್ಕಿಂತ ಮುಂಚೆ
ಹನ್ನೊಂದನೇ ಶತಮಾನದಲ್ಲಿ ಜೇವ್ಸ್ ಬಂದರು. ಜೇವ್ಸ್ ಎಲ್ಲಿದ್ದಾರೆ? ಇರಾಕಲ್ಲಿ. ಇರಾಕಲ್ಲಿ ಫೋರ್ಸ್ಫುಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ರು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ. ಮತ್ತು ಅಲ್ಲಿ ಬಂದಂಥ ಇನ್ವೇಡರ್ಸು ಅಲ್ಲಿನ ಜನಗಳನ್ನು ಅವರ ಕೈ ವಶದಲ್ಲಿ ಇಡಿಸ್ಕೊಂಡಿದ್ರು, ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊತಾ ಇದ್ರು, ಚಿತ್ರಹಿಂಸೆ ಕೊಡ್ತಾ ಇದ್ರು ಆ ಜನಗಳಿಗೆ. ಅವಾಗ ಜೇವ್ಸ್ಗಳಿಗೆ ಸೀದಾ ಹಡಗನ್ನು ಹತ್ಬಿಟ್ಟು ಸಮುದ್ರ ಹತ್ತಿದ್ರು. ಸಮುದ್ರದಿಂದ ಹಾಗೆ ಯಾವ ದ್ವೀಪ ಸಿಗುತ್ತೋ ಆ ದ್ವೀಪದಲ್ಲಿ ಇಳ್ಕೊಂಡ್ರು. ಅವ್ರಿಗೆ ಗೊತ್ತೋ ಗೊತ್ತಿಲ್ಲದಂಗೆ ಕೊಚ್ಚಿಗೆ ಬಂದು ಲ್ಯಾಂಡ್ ಆದರು. ಅವಾಗ ಜೇವ್ಸ್ಗಳನ್ನು ವೆಲ್ಕಮ್ ಮಾಡ್ಕೊಂಡಂಥ ರಾಜ, ಈ ಕೊಚ್ಚಿಯ ರಾಜ ಮತ್ತು ಇಲ್ಲಿನ ಜನಗಳು ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅವ್ರ ಅಸ್ತಿತ್ವ ಇಲ್ಲಿ ಉಳಿಸ್ಕೊಳ್ಳೋಕ್ಕೆ ಮತ್ತು ಅವರ ಕಂಫರ್ಟಬಲ್ ಆಗಿ ಅವ್ರು ಇಲ್ಲಿ ಜೀವನ ಮಾಡೋಕ್ಕೆ ಅವ್ರಿಗೆ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ಮಾಡಿಕೊಟ್ರು ಈ ಜಾಗದಲ್ಲಿ. ನಾವೀಗ ಕೇರಳದ ಕೊಚ್ಚಿಯ ಜೇವ್ ಟೌನಲ್ಲಿ ಇದ್ದೀವಿ. ಈ ಜೇವ್ ಟೌನ್ ಅಂತೂ ತುಂಬಾ ಸ್ಪೆಷಲ್ಲು. ಆ ಟ್ರೆಡಿಷ್ನಲ್ ಯಹೂದಿಗಳು ಹೆಂಗೆ ಇಲ್ಲಿ ಜೀವನ ಮಾಡಿದ್ರು ಅಂತ ಈ ಜಾಗದ ವೈಬ್ರೇಷನ್ ನಮ್ಗೆ ತಿಳಿಸ್ಕೊಡುತ್ತೆ. ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ, ಕ್ರಿಶ್ಚಿಯನ್ರು ಚರ್ಚ್ಗೆ ಹೋಗ್ತಾರೆ, ಮುಸ್ಲಿಮರು ಮಸೀದಿಗೆ ಹೋಗ್ತಾರೆ. ಆದರೆ ಜೇವ್ಸ್ಗಳು ಎಲ್ಲಿಗೆ ಹೋಗ್ತಾರೆ? ಅವರ ದೇವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಅವರು ಅವರ ಸಿನಿಗೋಯಿಗೆ ಬರ್ತಾರೆ. ಇದಂತೂ ನೂರಾರು ವರ್ಷಗಳ ಹಳೆಯ ಸಿನಿಗೋಯ್ ಇದು. ಇದನ್ನು ಪರದೇಶಿ ಸಿನಿಗೋಯ್ ಅಂತ ಕೂಗ್ತಾರೆ. ಪರದೇಶಿ ಅಂದರೆ ಇಲ್ಲಿನ ಜನಗಳು ಅವಾಗ ಕೂಗ್ತಾ ಇದ್ರು. ಅವಾಗ ಯಾರು ಪರದೇಶದಿಂದ ಬಂದಿದ್ರಲ್ಲ, ಫಾರಿನಿಂದ ಯಾರು ಬಂದಿದ್ರಲ್ಲ, ಅವರ ಸಿನಿಗೋಯ್. ಸಿನಿಗೋಯ್ ಅಂತಂದರೆ ದೇವಸ್ಥಾನ. ಆ ದೇವ್ಸ್ಗಳು ಎಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು ಈ ಜಾಗದಲ್ಲಿ. ನಿರಂತರವಾಗಿ ನೂರಾರು ವರ್ಷಗಳ ಕಾಲ ಪ್ರಾರ್ಥನೆ ಮಾಡ್ಕೊಂಬರ್ತಾ ಬರ್ತಾ ರೀಸೆಂಟಾಗಿ ಒಂದು 50-60 ವರ್ಷಗಳ ಹಿಂದೆಯಿಂದ ಇದನ್ನು ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ರು. ಯಾಕಂದರೆ ದೇವ್ಸ್ಗಳ ಸಂಖ್ಯೆ ಕಮ್ಮಿ ಆಗೋಯಿತು. ಆವಾಗ ಈ ಸೆನುಗಾಯಿಗೆ ಯಾರೂ ಬರ್ತಾ ಇರಲಿಲ್ಲ. ಅದಕ್ಕೆ 46 ವರ್ಷಗಳ ಕಾಲ ಮುಚ್ಚಿಬಿಟ್ಟಿದ್ರು. ಈ 2 ವರ್ಷದ ಹಿಂದೆ ಇದನ್ನು ತಿರ್ಗಾ ರೀಓಪನ್ ಮಾಡಿದ್ರು. ಇಲ್ಲಿ ತಿರ್ಗಾ ನಾರ್ಮಲಾಗಿ ಪ್ರೇಯರ್ ಆಗುತ್ತೆ ಮತ್ತು ಟೂರಿಸ್ಟ್ಗಳಿಗೆ ಮ್ಯೂಸಿಯಮ್ಮೂ ಆಗುತ್ತೆ ಇದು. ಜೇವ್ ಕಾಲೋನಿ ತೋರಿಸ್ತೇನೆ ನೋಡಿ. ಆ ಜೇವ್ಸ್ ಕಾಲೋನಿಯಿಂದ 4 ಕಿಲೋಮೀಟರ್ ದೂರ ಇರುವಂಥ ಪೋರ್ಚುಗೀಸ್ ಕಾಲೋನಿಯಲ್ಲಿದ್ದೀನಿ. ಈಗ ನಾನು ಹಿಂದೆ ನೋಡ್ತಾ ಇರೋದು ಪೋರ್ಚುಗೀಸ್ ಕಾಲೋನಿ. ಜೇವ್ಸ್ ಹೆಂಗೋ ಭಾರತಕ್ಕೆ ಬಂದರು, ಆಗ ಅವರ ಕಾಲೋನಿ ಎಲ್ಲಿ ಸೃಷ್ಟಿಯಾಯಿತು, ಈ ಪೋರ್ಚುಗೀಸ್ ಕಾಲೋನಿ ಹೆಂಗೆ ಸೃಷ್ಟಿಯಾಯಿತು? ಈ ವಾಸ್ಕೋಡಿಗಾಮ ಮೊಟ್ಟ ಮೊದಲನೇ ಬಾರಿಗೆ ಭಾರತಕ್ಕೆ ಬರ್ತದೆ. ವಾಸ್ಕೋಡಿಗಾಮ ಭಾರತಕ್ಕೆ ಬರೋಕ್ಕೆ ಕಾರಣ ಇತ್ತು. ಅದೇನು ಕಾರಣ ಅಂದರೆ, ಅರಬ್ರು ನಮ್ಮಿಂದ ಮಸಾಲೆ ಪದಾರ್ಥಗಳನ್ನ ಒಯ್ತಾ ಇದ್ರು ನೋಡಿ. ಆ ಮಸಾಲೆ ಪದಾರ್ಥಗಳನ್ನ ಯುರೋಪಿಯನ್ರಿಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾ ಇದ್ರು. ಆ ಬೆಲೆನ ಕೊಟ್ಬಿಟ್ಟು ಯುರೋಪಿಯನ್ರು ಸಾಂಬಾರ್ ಪದಾರ್ಥಗಳನ್ನ ತಗೊಳಕ್ ಆಗ್ತಾ ಇರಲಿಲ್ಲ. ಅದಕ್ಕೆ ಆ ಸಾಂಬಾರ್ ಪದಾರ್ಥಗಳ ಮೂಲ ಲ್ಯಾಂಡ್ ಅನ್ನ ಹುಡ್ಕೊಂಡ್ ಬರಲೇಬೇಕಾಯಿತು. ಯುರೋಪಿಯನ್ರು 50 ವರ್ಷಗಳಿಂದ ಭಾರತದ ಸಮುದ್ರ ಮಾರ್ಗನ ಹುಡುಕ್ತಾ ಇದ್ರು, ಹುಡುಕ್ತಾ ಇದ್ರು ಸಿಗ್ಲೇ ಇಲ್ಲ. ಆದರೆ ವಾಸ್ಕೋಡಿಗಾಮ ಕಂಡಿಡ್ಕೊಂಬಿಟ್ಟ. 1497ರಲ್ಲಿ ಯುರೋಪಿನ ಲೆಸ್ಬೋನ್ನಿಂದ 80 ಜನ 4 ಹಡಗಲ್ಲಿ ಯುರೋಪ್ನ ಬಿಟ್ಟರು. ಅವರು 1498ಕ್ಕೆ ಭಾರತದ ಕೇರಳದ ಕಲ್ಲಿಕೋಡಿಗೆ ಬಂದು ಲ್ಯಾಂಡ್ ಆದರು. ವಾಸ್ಕೋಡಿಗಾಮ ಜೊತೆ 80 ಜನ ಬಂದಿದ್ರು. ಅವನೊಬ್ಬನೇ ಬಂದ್ಬಿಟ್ಟಿಲ್ಲ, ಮಹಾಪುರುಷ. ಅವರು ಭಾರತಕ್ಕೆ ಬಂದಿಳಿದಾದ್ಮೇಲೆ ಕೊಚ್ಚಿಯ ರಾಜ ಪೋರ್ಚುಗೀಸರಿಗೆ ತಮ್ಮ ಕಾಲೋನಿನ ಕಟ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟರು. ಅದಾದಮೇಲೆ ಪೋರ್ಚುಗೀಸರು ಬಂದು ಇಲ್ಲಿ ಜಾಂಡ ಹೂಡಿದ್ರು. ಭಾರತಕ್ಕೆ ಪೋರ್ಚುಗೀಸರು ಬಂದಿಲ್ದಾಗ ಇಲ್ಲಿ ಆಲ್ರೆಡಿ ಅರಬ್ರು ನಮ್ಮ ಜೊತೆ ಟ್ರೇಡ್ ಮಾಡ್ತಾ ಇದ್ರು. ಪೋರ್ಚುಗೀಸರು ಅರಬ್ರನ್ನ ಸಹಿಸ್ತಾ ಇರಲಿಲ್ಲ, ಅರಬ್ರು ಪೋರ್ಚುಗೀಸ್ನ ಸಹಿಸ್ತಾ ಇರಲಿಲ್ಲ. ಅದಕ್ಕೆ ಪೋರ್ಚುಗೀಸರು ಅರಬ್ರ ಮಧ್ಯೆ ಅವಾಗವಾಗ ಫೈಟಿಂಗ್ ಆಗ್ತಾ ಇತ್ತು. ಆದರೆ ಅರಬ್ರು ಯಾವುದೇ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಅವರು ಶಿಪ್ ಜರ್ನಿನ ಮಾಡ್ತಾ ಇರಲಿಲ್ಲ. ಪೋರ್ಚುಗೀಸರ ಹತ್ರ ತುಂಬ ಶಕ್ತಿಶಾಲಿಯಾಗಿರುವಂಥ ಆಯುಧಗಳಿತ್ತು. ಇದರಿಂದ ಅರಬ್ರನ್ನ ಈಸಿಯಾಗಿ ಸೆದೆ ಬಿಡಿದ್ರು. ಅದಾದಮೇಲೆ 1503ರಲ್ಲಿ ಕೊಚ್ಚಿಯ ರಾಜ ಪೋರ್ಚುಗೀಸರಿಗೆ ಈ ಪೋರ್ಟ್ ಕೊಚ್ಚಿನ ಕೊಟ್ಬಿಟ್ರು. ಆ ಟೈಮಲ್ಲಿ ವಾಸ್ಕೋಡಿಗಾಮ ಉಳ್ಕೊಂಡಂಥ ಮನೆ ನೋಡಿ, ಇದು ವಾಸ್ಕೋಡಿಗಾಮ ಉಳ್ಕೊಂಡಂಥ ಮನೆ ಇದು. ಈ ಮನೆಯ ಬಾಲ್ಕನಿ ನೋಡಿ, ಇದು ಬಾಲ್ಕನಿನೂ ಆಗುತ್ತೆ, ವರಂಡಾನೂ ಆಗುತ್ತೆ. ಪೋರ್ಚುಗೀಸರ ಸ್ಟೈಲಲ್ಲಿ ಕಟ್ಟಿರುವಂಥ ಮನೆ ಇದು. ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಇದು, ಇದರೊಳಗಡೆ ಯಾರೂ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಹೋಗಬೇಕು ಅಂದರು ಹೋಮ್ ಸ್ಟೇ ಥರ ಬುಕ್ ಮಾಡ್ಕೊಂಡು ಹೋಗಬೇಕು. ಪೋರ್ಚುಗೀಸರ ಟಿಪಿಕಲ್ ಸ್ಟೈಲ್ನಲ್ಲಿ ಕಟ್ಟಿರುವಂಥ ಮನೆ ನೋಡಿ. ಆ ಥರ ಗ್ಲಾಸ್ಗಳಿದೆ ನೋಡಿ. ಇಂಡಿಯನ್ಸ್ ಯಾರು ಈ ಥರ ವಿಂಡೋಗಳನ್ನ ಮಾಡ್ತಾನೇ ಇರಲಿಲ್ಲ. ಮತ್ತು ಆ ವಿಂಡೋಗಳ ಮೇಲೆ ಗ್ಲಾಸ್ ಪೇಂಟಿಂಗ್ ನೋಡಿ, ಯುರೋಪಿಂದ ಬಂದಿರುವಂಥ ಗ್ಲಾಸ್ ಪೇಂಟಿಂಗ್ ಇದು. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಗ್ಲಾಸ್ಗಳಿಗೆ ಯಾರು ಪೇಂಟ್ ಮಾಡ್ತಿರ್ಲಿಲ್ಲ ಆವಾಗ. Thank you.
24 ಡಿಸೆಂಬರ್ 1524 ವಾಸ್ಕೋಡಿಗಾಮ ಕೊನೆ ಉಸಿರೆಳಿತಾನೆ ಅವನ ಸಮಾಧಿ ಈ ಚರ್ಚ್ ಒಳಗಡೆ ಇಟ್ಟಿದ್ದಾರೆ ಅವಾಗ ಇದನ್ನ ಸನ್ ಆಂಟೋನಿಸ್ ಚರ್ಚ್ ಅಂತ ಕೂಗ್ತಾ ಇದ್ರು ಅದಾಗಿ ಅವಾಗ ಬ್ರಿಟಿಷರು ಆಕ್ಯುಪೈ ಮಾಡ್ತಾ ಇದ್ರಲ್ಲ ಅವಾಗ ಇದನ್ನ ಸನ್ ಫ್ರಾನ್ಸಿಸ್ ಚರ್ಚ್ ಅಂತ ಚೇಂಜ್ ಮಾಡಿದ್ರು ಈ ಚರ್ಚ್ನ ವಿಶೇಷತೆ ಏನು ಅಂತಂದ್ರೆ ಇದು ಪೋರ್ಚುಗೀಸರ ಇಂಡಿಯಾದ ಮೊಟ್ಟ ಮೊದಲನೆಯ ಚರ್ಚ್ ಇತಿಹಾಸ ಹೊಂದಿರುವಂತ ವಾಸ್ಕೋ ಡಿ ಗಾಮನ ಸಮಾಧಿ ಹೊಂದಿರುವಂತ ಈ ಚರ್ಚ್ फोर्ट कोची आव पोर्चुगीस कई वश इतना अदल फ्रेंचर बंद डर बंद ब्रिटिशर बंद इवर नाकु जनर मध्यू फोर्ट कोची नंग बे नंग बे नंग बे नंग बे कितादे बेरे जग किताट मोदी बेरे फोर्ट कोची अरे समुद्रद कड़ल तीरदली फोर्ट कोची के किताड़ोदे बेरे याकंद्रे फोर्ट कोची ऐन नोड़ी चिन्नद मोट्टे कोळी भारत पश्चिम भागदली राष्ट्रगळु अवेल्ल ಆ ರಾಷ್ಟ್ರಗಳಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದೀವಿ ನಾವು ಸಮುದ್ರದ ಮೂಲಕ ಆ ಬರುವಂತ ಶಿಪ್ಗಳ ಮೇಲೆಲ್ಲ ಹೆಚ್ಚೆಚ್ಚಾಗಿ ಟ್ಯಾಕ್ಸ್ ಹಾಕಿದ್ರೆ ಈ ಪೋರ್ಟ್ ಕೊಚ್ಚಿಯ ಕೈವಶದಲ್ಲಿ ಇರುವಂತ ಅಧಿಕಾರಿಗಳಿಗೆ ಅತಿ ಹೆಚ್ಚು ಹಣ ಸಿಗ್ತಾ ಇತ್ತು ಅದಕ್ಕೆ ಈ ಜಾಗಕ್ಕೆ ತುಂಬಾನೇ ಡಿಮ್ಯಾಂಡ್ ಇತ್ತು ಈ ನಾಲ್ಕು ಜನರ ಕಿತ್ತಾಟದ ಮಧ್ಯೆ ಬ್ರಿಟಿಷರು ತಮ್ಮ ಎಲ್ಲ ಬಲಗಳನ್ನು ಉಪಯೋಗಿಸಿಕೊಂಡು ಇಡಿ ಇಂಡಿಯಾನ ಕಾನ್ಕರ್ ಮಾಡಿ 200 ವರ್ಷಗಳ ಕಾಲ ನಮ್ಮನ್ನೆಲ್ಲ ಕೊಳ್ಳೆ ಹೊಡೆದ್ರು ಅದಾದ ಮೇಲೆ ಏನಾಯ್ತು ನಿಮಗೆ ಗೊತ್ತು ओके गाइस वीडियो साकष्टु तिळ्कोंडिद्दीरा अंदुकोंडिद्दीनि ई वीडियो इष्ट आगिद्रे लाइक माडि इल्ल अंद्रे डिस्लाइक माडि मुंदिन वीडियोदल्लि इदे तर इन्नोंदेनारु स्पेशल आगिरो तं बर्तीनि अल्लिवर्गू टेक केर टाटा आंड बाय बाय टाटा बाय बाय फ्रम केरला कोट कोची